ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್. ನಾನಿವತ್ತು ಸಂಕ್ರಾಂತಿಗೆ ಮನೇಲಿ ಹೇಗೆ ಡೆಕೋರೇಷನ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಫಸ್ಟು 3 ಕಬ್ಬನ್ನ ಈ ಥರ ಟೈಟಾಗಿ ಕಟ್ಕೊಬೇಕು. ನಿಮಗೆ ಅದರಲ್ಲೇ ಗರಿ ಇರೋದು ಸಿಕ್ಕಿದ್ರೂ ಅದನ್ನು ಕಟ್ಕೊಬೋದು, ಇಲ್ಲ ಅಂದರೆ ಈ ಥರ ಪೀಸ್ ಮಾಡಿರೋದು, ಕಬ್ ಪೀಸ್ ಮಾಡಿರೋದು ಎಷ್ಟು ಉದ್ದ ಬೇಕು ಅಂತ ಬೇಕೋ ನಿಮಗೆ ಅಷ್ಟುದ್ದ ಕಬ್ ಕಟ್ ಮಾಡಿಕೊಂಡು ಗರಿನ ಆ ನಂತರ ನೀವು ಫಿಕ್ಸ್ ಮಾಡ್ಕೊಬೋದು. ಆ ಫಿಕ್ಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಈ ಥರ ಕಟ್ಕೊಂಡಾದ್ಮೇಲೆ ಈಗ ಎಷ್ಟುದ್ದ ಬೇಕೋ ಅಷ್ಟುದ್ದ ಗರಿಗಳನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಸೆಲೋ ಟೇಪಿಂದ ಟೈಟಾಗಿ ಸುತ್ಕೊತಾ ಇದ್ದೀನಿ. ಫುಲ್ಲು ರೌಂಡ್ಗೆ ಗರಿಗಳನ್ನ ಸುತ್ಕೊಬೇಕು. ಈಗ ನಾವು ಸುತ್ತಿರೋ ಸೆಲೋ ಟೇಪ್ ಕಾಣಬಾರ್ದು ಅಂತ ಯಾವುದಾದ್ರು ಗರಿ ಇರುತ್ತಲ್ಲ ಅಲ್ಲೇ ಆ ಗರಿನ ಆ ಸೆಲೋ ಟೇಪ್ ಸುತ್ತಾ ಇದ್ದೀನಿ. ಈ ಥರ ಸುತ್ತಕೊಂಡ್ಮೇಲೆ ಒಂದು ಗುಂಡ್ಪಿನ್ನಿಂದ ಅದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಈಗ ಈ ಥರ ಇದನ್ನು ನಿಲ್ಲಿಸಿದ್ದೀನಿ. ನಾನು ಇಲ್ಲಿ ಬ್ಯಾಕ್ಗ್ರೌಂಡು ಸ್ಕ್ರೀನ್ ಯೂಸ್ ಮಾಡಿದ್ದೀನಿ, ಕೆಳಗೆ ನಾನು ಇದು ಗ್ರಾಸ್ದು ಮ್ಯಾಟ್ ಹಾಕಿದ್ದೀನಿ. ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು, ಇಲ್ಲಾಂದರೆ ಫ್ಲೋರ್ ಮೇಲೂ ನೀವು ಮಾಡ್ಕೊಬೋದು. ಹಾಗೆ ಬ್ಯಾಕ್ಗ್ರೌಂಡಿಗೆ ಸಂಕ್ರಾಂತಿ ಅಂದರೆ ಏನು, ಗಾಳಿಪಟ ಇರಲೇಬೇಕು. ಹಾಗಾಗಿ ನಾನು 2 ಗಾಳಿಪಟನ ಹಾಕಿದ್ದೀನಿ. ಈಗ ಮಧ್ಯದಲ್ಲಿ ಒಲೆ ಇಟ್ಟಿದ್ದೀನಿ. ನಿಮ್ಮೇನಾದರೂ ಒಲೆ ಇಲ್ಲ ಅಂದರೆ 3 ಇಟ್ಕೆನೂ ಸಹ ನೀವು ಒಲೆ ರೀತಿ ಇಟ್ಟು ಈ ಥರ ಮಡಕೆ ಇಡ್ಬೋದು. ನಾನಿಲ್ಲಿ ಇದೆಲ್ಲ ಪೇಂಟ್ ಮಾಡ್ಕೊಂಡಿದ್ದೀನಿ ಫಸ್ಟೇನೆ. ಈಗ ನಾನಿಲ್ಲಿ ಕಾಟನ್ನ ಈ ಥರ ಉಕ್ಕಿ ಬರೋ ರೀತಿಯಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಕಾಟನ್ ನಿಮಗೆ ಎಲ್ಲಿಂದ ತರೋದು ಅಂದರೆ, ನಿಮ್ಮನೆಯಲ್ಲಿ ಆಬ್ವಿಯಸ್ಲಿ ಸಾಫ್ಟ್ ಟಾಯ್ ಇದ್ದೇ ಇರುತ್ತೆ, ಅದರಲ್ಲಿ ಇರುತ್ತೆ ಕಾಟನ್. ನಿಮಗೆ ಬೇಕು ಅಂದಾಗ ಅದನ್ನ ತೆಗೆದಿಟ್ಕೊಳ್ಳಿ, ತಿರ್ಗಾ ಇದು ಯೂಸ್ ಆದಮೇಲೆ ತಿರ್ಗಾ ಅದಕ್ಕೆ ನೀವು ಇಡ್ಬೋದು. ಈಗ ನಾನು ಇಲ್ಲಿ ಎಳ್ಳು, ಬೆಲ್ಲ ಮತ್ತು ಗೆಣಸು, ಕಡಲೆಕಾಯಿ ಮತ್ತು ಕಬ್ಬು ಇಡ್ತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಪೇಂಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಮಡಿಕೆಗೆ. ಈ ಥರ ಅದು ಸರೌಂಡಿಂಗ್ ಫುಲ್ಲು ಈ ಥರ ಪ್ಲೇಸ್ ಮಾಡ್ತಾ ಇದ್ದೀನಿ. ಈಗ ನಾನು ಸೈಡಲ್ಲಿ ಏನು ಇಡ್ತಾ ಇದ್ದೀನಿ ಅಂದರೆ, ಒಂದು ಮನೆ, ಹಳ್ಳಿಯಲ್ಲಿ ಯಾವ ಥರ ಮನೆ ಇರುತ್ತೆ ಆ ಥರ ಮನೆ ನಾನು ಮಾಡ್ಕೊಂಡಿದ್ದೀನಿ ಕಾರ್ಡ್ಬೋರ್ಡ್ ಶೀಟಲ್ಲಿ. ಸೊ ಅದನ್ನು ಈ ಥರ ಇಟ್ಟು ಈ ಕಡೆ ಬಂದರೆ ಲೆಫ್ಟ್ ಸೈಡು ನಾನು ಮನೆ ಇಟ್ಟಿದ್ದರೆ, ರೈಟ್ ಸೈಡು ನಾನು ಈಗ ಎತ್ತಿನ ಗಾಡಿ ಇಡ್ತಾ ಇದ್ದೀನಿ. ಎತ್ತಿನ ಗಾಡಿಯಲ್ಲಿ ಕಬ್ಬಿನ ಜಲೆ ಥರ ಮಾಡೋದು ಹೇಗೆ ಅನ್ನೋದು ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಕಬ್ಬು ಹೇಗೆ ಮಾಡೋದು ಮತ್ತು ಎತ್ತಿನ ಗಾಡಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ಇದಾದಮೇಲೆ ಟ್ರ್ಯಾಕ್ಟರ್, ನಮ್ಮನೇಲಿ ಟ್ರ್ಯಾಕ್ಟರ್ ಇತ್ತು ಹಾಗಾಗಿ ನಾನು ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಚಿಕ್ಕ ಚಿಕ್ಕ ಗೋಣಿ ಚೀಲದ್ದು ಪೌಚ್ ಮಾಡಿ ಈ ಥರ ಇಡ್ತಾ ಇದ್ದೀನಿ. ಏನಂದರೆ ಚೀಲ ಹಾಕಿದ್ದೀವಿ ಅನ್ನೋ ಥರ, ಮೂಟೆ ಥರ. ಸೊ ಇದು ಈ ಥರ ಕಾಣುತ್ತೆ, ರೈಟ್ ಸೈಡು ಈ 2 ಬರುತ್ತೆ. ನಿಮಗೆ ಬೇಕಾದರೆ ಹಸು ಕೂಡ ಪ್ಲೇಸ್ ಮಾಡ್ಕೊಬೋದು, ನಿಮ್ಗೇನಾದ್ರೂ ಟ್ರ್ಯಾಕ್ಟರ್ ಇಲ್ಲ ಅಂದರೆ. ಓವರಾಲ್ ಈ ಕಾಣುತ್ತೆ, ಇದಿಷ್ಟು ಹಾಕಿದ್ಮೇಲೆ ಇಟ್ಟಮೇಲೆ ಈ ಥರ ಕಾಣುತ್ತೆ. ಈಗ ನಾನು ಮನೆ ಮುಂದೆ ಭತ್ತದ ರಾಶಿ ಹಾಕ್ಬೇಕಲ್ಲ, ಹಾಗಾಗಿ ಇಲ್ಲೊಂದು ಟ್ರಾನ್ಸ್ಪರೆಂಟ್ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಗ್ರಾಸ್ ಮ್ಯಾಟ್ ಮೇಲೆ ಹಾಕಿದ್ರೆ ಅದನ್ನು ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ಈ ಥರ ನಾನು ಶೀಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಶೀಟ್ ಮೇಲೆ 2 ಗ್ಲಾಸು ಭತ್ತ ಹಾಕ್ಕೊತೀನಿ, ಅದನ್ನು ಈ ಥರ ಭತ್ತದ ರಾಶಿ ಹಾಕಿರೋ ಥರ ಹಾಕ್ತಾ ಇದ್ದೀನಿ. ಅದನ್ನು ನೀಟಾಗಿ
ಕೋನ್ ಶೇಪಲ್ಲಿ ಮಾಡ್ಕೊಬೇಕು, ರಾಶಿ ಹಾಕಿರೋ ಥರ. ನೋಡಿ ಈ ಥರ ನೀಟಾಗಿ ಒಂದೂ ಆಚೆ ಈಚೆ ಆಗದಿರಂಗೆ ಹಾಕ್ಕೊಂಡು ಈಗ ನಾನು ಅಲ್ಲಿ ಫುಲ್ಲು ರಂಗೋಲಿ ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದ ರಂಗೋಲಿ ಹಾಕ್ಕೊಬೋದು. ನಾನಿಲ್ಲಿ ಬೇಸಿಕ್ ಡಿಸೈನ್ ಹಾಕ್ತಾ ಇದ್ದೀನಿ, ನಾನು ಯಾವುದೇ ರೀತಿ ಡಿಸೈನ್ಸ್ ಏನೂ ಹಾಕಿಲ್ಲ. ನಿಮಗೆ ಬರೋದಿದ್ರೆ ನೀವು ಹಾಕ್ಕೊಬೋದು. ಜಸ್ಟ್ ನಾನು ಆ ಸರೌಂಡಿಂಗ್ ಫುಲ್ಲು ಔಟ್ಲೈನ್ ಮಾಡಿ ಈ ಥರ ಹಾಕ್ತಾ ಇದ್ದೀನಿ ಅಷ್ಟೇ. ಏನಂದರೆ ಇದೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ರಂಗೋಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಮೇಲೊಂದು ಹೂವು ಇಡ್ತೀನಿ, ಯಾಕೆಂದರೆ ಅದನ್ನು ಪೂಜೆ ಮಾಡಿರೋ ರೀತಿ ಹೂವು ಇಡ್ತಾ ಇದ್ದೀನಿ. ಈಗ ಇದ್ರ ಮುಂದೆ ಹಣ್ಣು, ಕಾಯಿ, ಬಾಳೆಹಣ್ಣು, ಹೂವು ಮತ್ತು ಕುಂಕುಮ, ಅರಶಿನ ಇಡ್ತಾ ಇದ್ದೀನಿ. ಪೂಜೆಗೆ ಏನೇನು ಬೇಕಾಗುತ್ತೆ ಅದೆಲ್ಲ ನೋಡಿ. ಫೈನಲ್ ಲುಕ್ ಈ ರೀತಿ ಇದೆ. ಈಗ ಇಷ್ಟೆಲ್ಲ ಆಯ್ತು, ಆದ್ರೂ ಬಾರ್ಡರ್ಸ್ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಕಾಣ್ತಿದೆ. ಸೊ ಹಾಗಾಗಿ ಯಾವುದೇ ಒಂದು ಹಬ್ಬ ಆಗಲಿ ರಂಗೋಲಿ ಇಲ್ದಿರ ಅದನ್ನ ಸ್ಟಾರ್ಟೇ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಬಾರ್ಡರ್ಸ್ ಫುಲ್ಲು ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಇದು ಒಂದು ಓವರ್ಆಲ್ ಒಂದು ಚೆನ್ನಾಗಿರೋ ಲುಕ್ ಕೊಡುತ್ತೆ. ಹಾಗಾಗಿ ಬಾರ್ಡರ್ಸ್ ಫುಲ್ಲು ನಾನು ವೈಟ್ ಕಲರ್ ರಂಗೋಲಿ ಯೂಸ್ ಮಾಡ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ. ಈ ಸೆಂಟ್ರಲ್ಲಿ ನನ್ನ ಹತ್ರ ರೆಡಿಮೇಡ್ ಇದ್ದೆ ಅಂತ ಸ್ಟೋನಿಂದು ರಂಗೋಲಿ ಇಟ್ಟಿದ್ದೀನಿ. ನೋಡಿ ಓವರ್ಆಲ್ ಈ ಥರ ಕಾಣುತ್ತೆ. ಇದಾಗಿತ್ತು ಸಂಕ್ರಾಂತಿ ಡೆಕೋರೇಷನ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.